ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿ ಮಳಿಗೆಗಳಿಗೆ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಮತ್ತು ಅಧಿಕಾರಿಗಳು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಅಂಗಡಿ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವವರ ಮೇಲೆ ದಂಡವೂ ಸಹ ವಿಧಿಸಲಾಯಿತು. ಜೊತೆಗೆ ಅಂಗಡಿ ಮಳಿಗೆಗಳಲ್ಲಿ ಎರಡು ಕಸದ ಬುಟ್ಟಿ ಇಡದವರಿಗೆ ಮತ್ತು ಲೈಸೆನ್ಸ್ ಇಲ್ಲದವರಿಗೆ ನೋಟಿಸ್ ಸಹ ವಿತರಿಸಲಾಯಿತು. ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಮಾತನಾಡಿ, ಚಂದಾಪುರ ಪುರಸಭೆಯನ್ನು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿ ಮಾಡುವ ಉದ್ದೇಶದಿಂದ ಅಂಗಡಿ ಮಾಲೀಕರಿಗೆ ಕಸದ ಸಮಸ್ಯೆ ಮತ್ತು ಪ್ಲಾಸ್ಟಿಕ್ನಿಂದ ಆಗುವಂತಹ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ. ಜೊತೆಗೆ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಶೇಕಡ 60% ಅಂಗಡಿ ಮಳಿಗೆಗಳಿಗೆ ಲೈಸೆನ್ಸ್ ಇಲ್ಲದೆ ವ್ಯಾಪಾರಿಗಳು ವ್ಯಾಪಾರ ಮಾಡುತ್ತಿದ್ದು, ಒಂದು ವಾರದ ಒಳಗಾಗಿ ದಾಖಲಾತಿಗಳನ್ನು ಪುರಸಭೆಗೆ ನೀಡಿ ಲೈಸೆನ್ಸ್ ಪಡೆಯಬೇಕು ಎಂದರು. ವಿಶೇಷವಾಗಿ ಸಾರ್ವಜನಿಕರು ಚಂದಾಪುರ ಆನೇಕಲ್ ಮುಖ್ಯ ರಸ್ತೆಯ ಡಿವೈಡರ್ ಮೇಲೆ ಯಾರೂ ಸಹ ಕಸವನ್ನು ಇಡದೆ ಪುರಸಭೆಯ ಕಸದ ವಾಹನಗಳು ತಮ್ಮ ಮನೆಯ ರಸ್ತೆಗೆ ಬಂದಾಗ ಕಸವನ್ನು ಹಸಿ ಕಸ ಮತ್ತು ಒಣಕಸವನ್ನಾಗಿ ಬೇರ್ಪಡಿಸಿ ನೀಡಬೇಕು ಎಂದು ಹೇಳಿದರು. ಇನ್ನು ದಾಳಿಯಲ್ಲಿ ಚಂದಾಪುರ ಪುರಸಭೆ ಇಂಜಿನಿಯರ್ ಆದರ್ಶ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್, ಕಿರಿಯ ಆರೋಗ್ಯ ನಿರೀಕ್ಷಕರಾದ ಅಮೃತ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು.
ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ತೆ. ಚಂದಾಪುರ ನಗರವನ್ನು ಸ್ವಚ್ಛವಾಗಿಡ್ತೀವಿ ಅಂತ ನಾವು ಹೇಳಿ ಪರಿಸರ ದಿನಾಚರಣೆ ದಿನ ನಾವೆಲ್ಲ ಪ್ರತಿಜ್ಞೆ ತೊಗೊಂಡಿದ್ದೀವಿ. ಅದರಲ್ಲಿ ಫಸ್ಟು ನಾವು ಈ ಸಲದ್ದು ಥೀಮ್ ಏನಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪರಿಸರ ದಿನಾಚರಣೆದು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಸೊ ಫಸ್ಟು ಒಂದು ನಾವು ಪುರಸಭಾ ಸದಸ್ಯರೆಲ್ಲ ಸ್ಟಾಫ್ ಎಲ್ಲ ನಾವೇನಂತ ಮಾತಾಡ್ಕೊಂಡಿದ್ದೀವಿ ಅಂದರೆ ಇನ್ನು ಮುಂದೆ ನಮ್ಮ ನಗರ ಸ್ವಚ್ಛವಾಗಿಡಬೇಕು ಅಂತಂದರೆ ಒಂದು ಕಸನ ಎಲ್ಲಂದರೆ ಅಲ್ಲಿ ಜನ ಹಾಕಬಾರ್ದು, ಅದಕ್ಕೆ ನಾವು ಕಸದ ಗಾಡಿ ಕಳಿಸೋವಂತಹ ಜವಾಬ್ದಾರಿ ನಮ್ಮದು. ಸೆಕೆಂಡು, ಪ್ಲಾಸ್ಟಿಕ್ನ ಅಂಗಡಿಯವರು ಬ್ಯಾನ್ ಮಾಡಿದ್ರೆ ಜನ ತಗೊಳ್ಳೋರು ಕೂಡ ಅದನ್ನು ಸ್ಟಾಪ್ ಮಾಡ್ತಾರೆ, ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಪ್ಲಾಸ್ಟಿಕ್ ರೈಡ್ ಮಾಡಿದ್ದೀವಿ ಇವತ್ತು. ಪ್ಲಸ್ ಕಸದ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಥರ್ಡ್, ಟ್ರೇಡ್ ಲೈಸೆನ್ಸ್ ತುಂಬ ಕಡಿಮೆ ಇದೆ ನಮ್ಮಲ್ಲಿ. ಟ್ರೇಡ್ ಲೈಸೆನ್ಸ್ ತುಂಬ ಜನಕ್ಕೆ ಅದಂದರೆ ಏನು ಅಂತಲೂ ಗೊತ್ತಿರಲ್ಲ, ಹಾಗಾಗಿ ಅದ್ರದ್ದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ನಮ್ಮ ಇಡೀ ಹೆಲ್ತ್ ಇನ್ಸ್ಪೆಕ್ಟರು, ನಮ್ಮ ಇಂಜಿನಿಯರು, ನಮ್ಮ ಸ್ಟಾಫು, ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಸುಮಾರು ಒಂದು 8-10 ಅಂಗಡಿಗಳಿಗೆ ದಾಳಿ ಮಾಡಿ ನಾವು ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಒಂದು ಅವೇರ್ನೆಸ್ಸು ಕೊಟ್ಟಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ. ಈ ಮೂಲಕ ನಾನು ಎಲ್ಲರಿಗೂ ಹೇಳೋದೇನಂದರೆ, ಚಂದಾಪುರದಲ್ಲಿರೋ ಒಂದು ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿಯವರು ನಿಮ್ಮದೇ ಜವಾಬ್ದಾರಿ. ಟ್ರೇಡ್ ಲೈಸೆನ್ಸ್ನ ತೊಗೊಂಡು ನೀವು ವ್ಯಾಪಾರ ಮಾಡಬೇಕು ಅಂತ, ಅದು ನಿಮ್ಮ ಹಕ್ಕು ಕೂಡ, ಕೇಳೋದು ನಮ್ಮ ಹಕ್ಕು ಕೂಡ. ಹಾಗಾಗಿ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಟ್ರೇಡ್ ಲೈಸೆನ್ಸ್ನ ತೊಗೊಂಡು ನೀವು ವ್ಯಾಪಾರ ಮಾಡ್ಬೋದು ಅಂತ ಈ ಮೂಲಕ ನಾನು ಹೇಳ್ತೇನೆ. ತೊಗೊಂಡಿಲ್ಲ ಅಂತಂದರೆ ನಾವು ಒಂದು ವಾರ ಆದಮೇಲೆ ಸೆಕೆಂಡ್ ನೋಟಿಸ್ ಕೊಡ್ತೀವಿ, ಅದಾಗ 5 ದಿನ ಥರ್ಡ್ ನೋಟಿಸ್ ಕೊಡ್ತೀವಿ, 4ನೇ ಸಲ ನಾವು ಅಂಗಡಿ ಮುಚ್ಚಿಸ್ತೀವಿ. ಅದೊಂದು ರೂಲ್ಸು, ನಾವು ರೈಟ್ಸ್ ನಮಗಿದೆ, ಪುರಸಭೆಯವ್ರಿಗಿದೆ, ನಾವು ಆ ಕೆಲಸ ಮಾಡಿ ತೋರಿಸ್ತೀವಿ. ಚಂದಾಪುರ ಪುರಸಭೆ ಸಾರ್ವಜನಿಕರಲ್ಲಿ ನಾವು ಪುರಸಭೆಯಿಂದ ಮನವಿ ಮಾಡ್ತೀನಿ, ಎಲ್ಲರೂ ಖುದ್ದಾಗಿ ಟ್ರೇಡ್ ಲೈಸೆನ್ಸು ಎಲ್ಲರೂ ಕಂಪಲ್ಸರಿ ತೊಗೋಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಕಸದ ಎಲ್ಲೆಂದ ಎಸೆಯಿದೆ, ಕಸದ ಗಾಡಿ ಕೊಡಬೇಕು. ಈ ಮೂಲಕ ನಾನೆಲ್ಲರೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಉದ್ದಿಮೆದಾರರು ಅಂಗಡಿ ಮುಂದೆ 2 ಡಸ್ಟ್ಬಿನ್ ಇಡಬೇಕು. ಒಂದು ಡಸ್ಟ್ಬಿನಲ್ಲಿ ಹಸಿ ಕಸ, ಇನ್ನೊಂದು ಡಸ್ಟ್ಬಿನಲ್ಲಿ ಒಣಕಸ ಇಟ್ಟು ಪುರಸಭೆ ಚಂದಾಪುರಕ್ಕೆ ಎಲ್ಲರೂ ಸಹಕರಿಸಬೇಕು. ಇಲ್ಲ, ನಮ್ಮ ಅದನ್ನೆಲ್ಲ ಕವರ್ ಮಾಡಿದ್ವಿ. ಎಲ್ಲ ಹೊಸ ಗಾಡಿಗಳು ಬರ್ತಾಯಿದೆ, ಹೊಸ ಸ್ಟಾಫು ಬರ್ತಾಯಿದ್ದಾರೆ, ಪವರ್ ಕಾರ್ಮಿಕರು ಬರ್ತಾಯಿದ್ದಾರೆ, ಎಲ್ಲ ಅಪ್ರೂವಲ್ ಸ್ಟೇಜಲ್ಲಿದೆ. ಅದೆಲ್ಲ ಬಂದರೆ ನಿಮ್ಗೆ ಯಾವುದೂ ಸಮಸ್ಯೆ ಇರಲ್ಲ. ಎಲ್ಲದು ಮನೆಯಿಂದ ಕಸ 100% ಕಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮದು ಮೇನ್ ಪ್ರಾಬ್ಲಮ್ ಏನಂದರೆ ಕಮರ್ಷಿಯಲ್ ಪ್ರಾಬ್ಲಮ್ ಆಗ್ತಾಯಿದೆ. ಅವರೆಲ್ಲ ನಮ್ಮ ಪುರಸಭೆ ಚಂದಾಪುರ ಸ್ಟಾಫ್ಗೆಲ್ಲ ಸಹಕರಿಸಿ ನಮ್ಮ ಕಸದ ಗಾಡಿಗೆ ಕಸ ನೀಡಬೇಕಲ್ಲಿ ಈ ಮೂಲಕ ಕೋರುತ್ತೇನೆ. ಮೇನ್ ಈಗ ಆನೇಕಲ್ ಮುಖ್ಯ ರಸ್ತೆಯಲ್ಲಿ, ಆನೇಕಲ್ ಚಂದಾಪುರ ಮುಖ್ಯ ರಸ್ತೆಯಲ್ಲಿ ಡಿವೈಡರ್ ಮೇಲೆಲ್ಲ ಕಸ ಇಡ್ತಾ ಇದ್ದಾರೆ. ಅದನ್ನು ಇಮ್ಮಿಡಿಯೇಟಾಗಿ ಅವಾಯ್ಡ್ ಮಾಡಿ ನಮ್ಮ ಕಸದ ಗಾಡಿ ಕೊಡಬೇಕಾಗಿ ಈ ಮೂಲಕ ಕೋರುತ್ತೇನೆ.